ಯಾಕೆ ಇಲ್ಲಿ ಬಂದು ಇಲ್ಲಿ ಇಷ್ಟು ಹೊತ್ತಿನಲ್ಲಿ ಕೂತಿದ್ದೀನಿ ಅಂತ ಗೊತ್ತಾ ನಿಮಗೆ? ಇವತ್ತು ತಾರೀಕು 18, 9ನೇ ತಿಂಗಳು, 2024 ಇಸ್ವಿ, ಬುಧವಾರ ರಾತ್ರಿ, ಭಾದ್ರಪದ ಮಾಸ. ಇವತ್ತು ಭಾಳ ಮುಖ್ಯವಾಗಿ ಇವತ್ತು ಪೌರ್ಣಮಿ, ಭಾದ್ರಪದ ಪೌರ್ಣಮಿ, ಜೊತೆಗೆ ಗ್ರಹಣ ಬೇರೆ ಇದೆ ಅಂತೆ. ಅಷ್ಟೇ ಅಲ್ಲ, ಪಿತೃಪಕ್ಷ ಆರಂಭ ಆಗುತ್ತೆ. ಪಿತೃಪಕ್ಷ ಭಾಳ ಮುಖ್ಯವಾದ್ದು, ಅದಕ್ಕಾಗಿ ನಾನು ಇಲ್ಲಿ ಹೊರಗಡೆ ಕೂತಿದ್ದೀನಿ. ಓಂ ಶಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ಈಗ ನಿಮಗೆ ಬರೀ ಕತ್ತಲು ಕಾಣಿಸ್ತಾ ಇದೆ, ನೇರವಾಗಿ ನೋಡಿದ್ರೆ ನಿಮಗೆ ಸೀತೆ ಬೆಟ್ಟ ಕಾಣುತ್ತೆ ನೋಡಿ. ಅದು ಸೀತೆ ಬೆಟ್ಟ, ಕೆಳಗಡೆ ಲೈಟ್ಗಳಿದೆಯಲ್ಲ, ಅದು ಆ ಊರಿನಲ್ಲಿರ್ತಕ್ಕಂಥದ್ದು ಸೀತೆ ಗ್ರಾಮ. ಮೇಲೆ ಲೈಟ್ ಇದೆಯಲ್ಲ, ಅದು ಬಂದು ದೇವಸ್ಥಾನದ್ದು, ಅದು ಬಂದು ದೇವಸ್ಥಾನದ್ದಿರುತ್ತೆ. ಮನೆಯಲ್ಲಿಲ್ಲ, ನಾನು ಹೊರಗಡೆ ಇದ್ದೀನಿ. ನೀವು ನೋಡಿದ್ರೆ ಏನೇನೋ ಕಾಣುತ್ತೆ, ಗೊತ್ತಾಯ್ತಲ್ಲ. ಸುತ್ತಲೂ ನಿಮಗೆ ಬರೀ ಅಂಧಕಾರ ಕಾಣುತ್ತೆ, ಅಂಧಕಾರ ಕಾಣುತ್ತೆ. ಅಷ್ಟು ಬಿಟ್ಟರೆ ನಿಮಗೆ ಬೇರೆ ಏನೂ ಕಾಣೋದಿಲ್ಲ, ಸುತ್ತಲೂ ಏನೂ ಕಾಣೋದಿಲ್ಲ. ಮೇಲುಗಡೆ ಹೋದರೆ ನಿಮಗೆ ಚಂದ್ರ ಕಾಣುತ್ತೆ, ಚಂದ್ರ ಭಗವಾನ ಕಾಣುತ್ತೆ ಮೇಲುಗಡೆ. ಹಾಗೆ ಯಾಕೆ ಇಲ್ಲಿ ಬಂದು ಇಲ್ಲಿ ಇಷ್ಟು ಹೊತ್ತಿನಲ್ಲಿ ಕೂತಿದ್ದೀನಿ ಅಂತ ಗೊತ್ತಾ ನಿಮಗೆ? ಇವತ್ತು 18, 9ನೇ ತಿಂಗಳು, 2024 ಇಸ್ವಿ, ಬುಧವಾರ ರಾತ್ರಿ, ಭಾದ್ರಪದ ಮಾಸ. ಇವತ್ತು ಭಾಳ ಮುಖ್ಯವಾಗಿ ಇವತ್ತು ಪೌರ್ಣಮಿ, ಭಾದ್ರಪದ ಪೌರ್ಣಮಿ, ಜೊತೆಗೆ ಗ್ರಹಣ ಬೇರೆ ಇದೆ ಅಂತೆ. ಅಷ್ಟೇ ಅಲ್ಲ, ಪಿತೃಪಕ್ಷ ಆರಂಭ ಆಗುತ್ತೆ. ಪಿತೃಪಕ್ಷ ಭಾಳ ಮುಖ್ಯವಾದ್ದು, ಅದಕ್ಕಾಗಿ ನಾನು ಇಲ್ಲಿ ಹೊರಗಡೆ ಕೂತಿದ್ದೀನಿ. ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಿಕರು ಅವರೆಲ್ಲ ತೀರವಾಗಿರ್ತಾರೆ, ಯಾವುದೋ ಒಂದು ಲೋಕ ಸೇರಿಕೊಂಡಿರ್ತಾರೆ. ಕೆಲವರಿಗೆ ಸ್ವರ್ಗಕ್ಕೆ ಹೋಗಿರ್ತಾರೆ, ಕೆಲವರು ಹೋಗಿರಲ್ಲ. ಕಾರಣ ಅವರು ಮಾಡಿದ ಕೆಲವು ಪಾಪಗಳು, ಆ ಪಾಪ ಕರ್ಮಗಳನುಸಾರ ಅವರು ಏನಾಗಿರುತ್ತೆ, ಎಲ್ಲೋ ಒಂದು ಯಾವುದೋ ಲೋಕಕ್ಕೆ ಹೋಗದೆ, ಯಾವುದೋ ಜನ್ಮ ಸಿಗದೆ, ಅವರು ಪಾಪಕರ್ಮಗಳಿಂದ ಮುಕ್ತಿಯೇ ಆಗದೆ ಒದಾಡ್ತಿರ್ತಾರೆ. ಈಗ ನೆಕ್ಸ್ಟು 10ನೇ ತಿಂಗಳು ಅಂದರೆ 2ನೇ ತಾರೀಕು 10ನೇ ತಿಂಗಳು, ನವರಾತ್ರಿಗಿಂತ ಮುಂಚೆ ಅಮಾವಾಸ್ಯೆ ಬರುತ್ತೆ. ಅವತ್ತು ಏನಿರುತ್ತೆ, ಅವತ್ತು ಬಂದು ಅವತ್ತು ಅಮಾವಾಸ್ಯೆ ಇರುತ್ತೆ. ಮಹಾ ನೀವೇನು ಹೇಳ್ತೀರಿ, ಅವತ್ತು ಈ ನವರಾತ್ರಿಗಿಂತ ಮುಂಚೆ ದಿನ ಅಮಾವಾಸ್ಯೆ ಬರುತ್ತೆ. ಪಿತೃಗಳಿಗೆ ಈ ಪಿಂಡಧಾರಣೆ ಮಾಡ್ತಾರೆ, ನದಿಗಳು ಸಂಗಮ ಇರುತ್ತಲ್ಲ ಅಲ್ಲಿ, ಏತಕ್ಕಾಗಿ ಮಾಡ್ತಾರೆ, ಅವರಿಗೆ ಮುಕ್ತಿ ಸಿಗಲಿ, ಅವರು ಮಾಡಿದ ಪಾಪಗಳು ನಿವಾರಣೆ ಆಗಲಿ ಅಂದ್ಬಿಟ್ಟು ಅವತ್ತು ಒಂದು ಕೆಲವರು ಪುರೋಹಿತರನ್ನ ಕರ್ಕೊಂಡು ಅವ್ರಿಗೇನು ಕರ್ಮ, ಒಂದು ವೈದಿಕ ಧರ್ಮ ಇರುತ್ತೆ, ಅದನ್ನು ಮಾಡ್ತಾರೆ. ಸಮಾನವಾಗಿ ನದಿ ಸಂಗಮಗಳಲ್ಲಿ ಮಾಡ್ತಾರೆ ಕೆಲಸ, ಎಲ್ಲಿ ನದಿ ಸಂಗಮಗಳಲ್ಲಿ, ಗೊತ್ತಾಯ್ತಲ್ಲ. ಇವರೇ, ಪಿತೃಗಳು ನಮಗೆಲ್ಲ ಕೊಡ್ತಾರೆ, ನಮ್ಮ ಪೂರ್ವಿಕರು, ನಮ್ಮ ಮಾತಾ ಪಿತ ಇವರೆಲ್ಲ. ಕೆಲವರು ಬದುಕಿರ್ತಾರೆ, ಕೆಲವರು ತೀರೋಗಿರ್ತಾರೆ. ಅವರು ನಮಗೆ ಜ್ಞಾನ ಕೊಟ್ಟಿರ್ತಾರೆ, ಆಸ್ತಿ ಪಾಸ್ತಿನೂ ಬಿಟ್ಟೋಗಿರ್ತಾರೆ. ಕೆಲವರು ನಮ್ಮನ್ನು ತುಂಬ ಪ್ರೀತಿಸಿರ್ತಾರೆ, ಆದರೆ ಅವರು ಪಾಪಕರ್ಮಗಳು ಏನು, ಕೆಲವರಿಗೆ ಪುನರ್ಜನ್ಮ ಅನ್ನೋದು ಸಿಗಲ್ಲ.
ಇಲ್ಲಿ 84 ಕೋಟಿ ಜೀವರಾಶಿಗಳಿದ್ದಾವೆ ಈ ಭೂಮಿ ಮೇಲೆ. ಒಂದೊಂದು ಬಾರಿಗೂ ಒಂದೊಂದು ಜೀವರಾಶಿ ಜನ್ಮ ಎತ್ತಬೇಕಾಗುತ್ತೆ, ಅನಂತರ ಲಾಸ್ಟಲ್ಲಿ ಮತ್ತೆ ಮನುಷ್ಯ ಜನ್ಮ ಬರುತ್ತೆ. ಎಲ್ಲ ಪ್ರಾಣಿಗಳ ಎಲ್ಲ ಜೀವಿಗಳ ಜನ್ಮ ಎತ್ತಿ ಮತ್ತೆ ಮನುಷ್ಯ ಜನ್ಮ ಬರುತ್ತೆ. ಮನುಷ್ಯ ಜನ್ಮ ಬಂದಾಗ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಪುಣ್ಯಕರ್ಮಗಳನ್ನು ಮಾಡಿ ಪಾಪಕರ್ಮಗಳಿಂದ ಮುಕ್ತಿ ಆಗಬೇಕು. ಹಾಗೆ ಮಾಡಿದ್ರೆ ಸ್ವರ್ಗ ಅಥವಾ ವೈಕುಂಠ ಕೈಲಾಸ ಸತ್ಯಲೋಕ ಯಾವುದೋ ಒಂದು ಸಿಗುತ್ತೆ, ಅಥವಾ ಮುಕ್ತಿ ಜೀವನ್ ಮುಕ್ತಿ ಮೋಕ್ಷ ಸಿಗುತ್ತೆ. ಮೋಕ್ಷ ಅಂದರೆ ಭಗವಂತನಲ್ಲಿ ಐಕ್ಯವಾಗಿ ಹೋಗೋದು. ಸಮುದ್ರದ ನೀರಲ್ಲಿ ನೀರು ಹೇಗೆ ಬರ್ತೋಗುತ್ತೆ, ಹಾಲಿನಲ್ಲಿ ಹಾಲು ಹೇಗೆ ಬರ್ತೋಗುತ್ತೆ, ಸಕ್ಕರೆನಲ್ಲಿ ಸಕ್ಕರೆ ನೀರಲ್ಲಿ ಸಕ್ಕರೆ ನೀರು ಹೇಗೆ ಬರ್ತೋಗುತ್ತೆ, ಮಣ್ಣಲ್ಲಿ ಮಣ್ಣು ಹೇಗೆ ಬರ್ತಾಗುತ್ತೆ. ಹಾಗೆ ಆತ್ಮರಾದ ನಾವು ಒಂದು ಸಣ್ಣ ಶಕ್ತಿ, ನಾವು ಮಹಾಶಕ್ತಿಯಲ್ಲಿ ಬೆರೆತೋಗೋದೇ ಮೋಕ್ಷ. ಮುಕ್ತಿ ಅಂದರೆ ಎಲ್ಲ ಬಿಟ್ಟು ಹೋಗೋದಲ್ಲ, ಈ ಜೀವನದಲ್ಲಿ ಇದ್ದುಕೊಂಡೇ ಕೆಟ್ಟದ್ದನ್ನು ಬಿಡೋದಷ್ಟೇ ಮುಕ್ತಿ ಅಂದರೆ. ಗೊತ್ತಾಯ್ತಲ್ಲ, ನಮ್ಮ ಪಿತೃಗಳ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೆ, ಪೂರ್ವಜರ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೆ ಅವರ ಆಶೀರ್ವಾದ ನಮ್ಗೆ ಸಿಗಲ್ಲ. ಅವರು ಕಷ್ಟಗಳಲ್ಲಿ ನರಳ್ತಾ ಇದ್ದರೆ ಘೋರ ಅಂಧಕಾರ ಅಜ್ಞಾನದಲ್ಲಿ ಅವರು ಕಷ್ಟಗಳಲ್ಲಿ ನರಳ್ತಿರ್ತಾರೆ, ಘೋರ ನರಕಗಳಲ್ಲಿ ಕೊಳಿತಿರ್ತಾರೆ. ಕಾರಣ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳು ಮಾಡಿರ್ತಾರೆ. ನಾವೇನೋ ಒಳ್ಳೆಯವರಾಗಿರ್ಬೋದು, ನಾವೇನೋ ಒಳ್ಳೆ ಮಾರ್ಗದಲ್ಲಿ ಹೋಗ್ತಿರ್ಬೋದು, ಹಂಗಂತ ನಮ್ಮ ಅಪ್ಪ ಅಮ್ಮ ತಾತ ಮುತ್ತಾತ ಅಜ್ಜಿ ಅವರೆಲ್ಲ ಏನು ಅಷ್ಟೊಂದು ಒಳ್ಳೆಯವ್ರು ಇರ್ತಾರೆ ಹೇಳಿ? ಕೆಲವ್ರು ಒಳ್ಳೆಯವ್ರು ಇರ್ತಾರೆ, ಹಂಗಂತ ಎಲ್ಲರೂ ಒಳ್ಳೆಯವ್ರು ಇರ್ತಾರೋ? ಯಾರೋ ಕೋಟಿಗೊಬ್ಬರು ಒಳ್ಳೆಯವ್ರು ಇರ್ತಾರೆ ಅಷ್ಟೇ ಅಲ್ವಾ? ಇನ್ನು ಉಳಿದವರೆಲ್ಲ ಏನಾಗ್ತಾರೆ? ಅವರೆಲ್ಲ ನಮ್ಮನ್ನು ನೋಡಿರ್ತಾರೆ, ತಾತ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇತ್ಯಾದಿಗಳೆಲ್ಲ, ದೊಡ್ಡಪ್ಪ ದೊಡ್ಡಮ್ಮ ಅಲ್ವಾ? ಆದರೆ ನಮ್ಮನ್ನು ಬೆಳೆಸಿರ್ತಾರೆ. ಕೆಲವ್ರಿಗೆ ಆಸ್ತಿ ಬಿಟ್ಟೋಗಿರ್ತಾರೆ, ಕೆಲವ್ರಿಗೆ ಆಸ್ತಿ ಇರಲ್ಲ. ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಅವರು ಪ್ರೀತಿ ಪ್ರೇಮ ಅಷ್ಟೇ ಸಾಕಲ್ಲ ನಮಗೆ. ಆದರೆ ಅವ್ರು ತೀರೋಗಿರ್ತಾರೆ, ಗೊತ್ತಿಲ್ಲ, ಗೊತ್ತಿದೆಯೋ ಗೊತ್ತಿಲ್ವೋ, ತಪ್ಪುಗಳು ಮಾಡಿ ಪಾಪಗಳು ಮಾಡಿರ್ತಾರೆ. ಈಗ ಅವ್ರಿಗೆ ಯಾವುದೇ ಲೋಕ ಸಿಗೋದಿಲ್ಲ, ಯಾವುದೇ ಜನ್ಮ ಸಿಗಲ್ಲ. ಆವಾಗೇನು ಅವ್ರಿಗೆ ಪುನಃ ಯಾವುದೋ ಒಂದು ಜನ್ಮ ಬೇಕು. ಎಲ್ಲ ಜನ್ಮಗಳು ಎಲ್ಲ ಜೀವರಾಶಿಗಳಲ್ಲೂ ಅವ್ರ ಜನ್ಮ ಎತ್ತಿ ಆ ಜನ್ಮಗಳ ಅಂತ್ಯ ಆದಮೇಲೆ ಮತ್ತೆ ಅವ್ರಿಗೆ ಮನುಷ್ಯ ಜನ್ಮ ಸಿಗೋದು. ಮತ್ತು ಮನುಷ್ಯ ಜನ್ಮ ಸಿಕ್ಕಿದ್ರೆ ಯಾವುದೋ ಒಂದು ಜಾತಿನಲ್ಲಿ ಧರ್ಮದಲ್ಲಿ ಅಥವಾ ಬಡವ ಶ್ರೀಮಂತಾಗೆ ಹುಡ್ತಾರೆ. ಮತ್ತೆ ಅವ್ರು ಒಳ್ಳೆಯವರಾದರೆ ಯಾವುದೋ ಒಂದು ಒಳ್ಳೆಯ ಲೋಕ ಸಿಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಅವ್ರಿಗೆ ಜನ್ಮನೇ ಸಿಗಲ್ಲ. ಅವ್ರು ತೀರೋದ್ಮೇಲೆ ಅವ್ರಿಗೆ ಜನ್ಮನೇ ಸಿಗಲ್ಲ, ಯಾಕಂದರೆ ಅವ್ರಿಗೆ ಪಾಪಕರ್ಮಗಳಿರುತ್ತೆ. ಆ ಪಾಪಕರ್ಮಗಳಿಂದ ಅವ್ರು ಬಿಡುಗಡೆ ಆಗಬೇಕಂದ್ರೆ ನಾವು ವೈದಿಕ ಧರ್ಮ ಅಂತಿರುತ್ತೆ, ಅಂದರೆ ಪಿತೃಪಕ್ಷ ಬರುತ್ತಲ್ಲ. ಈಗ ಪ್ರಾರಂಭ, ಇವತ್ತಿಂದ ಪ್ರಾರಂಭ. ಅಮಾವಾಸ್ಯ ದಿನ ಅಂತೂ ಎಲ್ಲರೂ ಮಾಡ್ತಾರೆ, ಅದರಲ್ಲೂ ಬಾವಿಗಳ ಹತ್ರ ನೀರಿರೋ ಕಡೆ ಅಥವಾ ಸಮುದ್ರ ಏನಿದೆ ಎಲ್ಲಿ ಸಮುದ್ರದ ಪಕ್ಕದಲ್ಲಿ ಅಥವಾ ನದಿಗಳ ಪಕ್ಕದಲ್ಲಿ ನದಿಗಳು ಅದರಲ್ಲೂ ಸಂಗಮ ಆಗ್ತಾವಲ್ಲ ಕೆಲವು ನದಿಗಳು. ಈಗ ಕಾವೇರಿ, ಕಪಿಲಾ ನದಿ, ಟಿ ನರಸೀಪುರ. ಈಗ ನಾನು ಅಲ್ಲಿ 1ನೇ ತಾರೀಕು ಹೋಗ್ತಾಯಿದ್ದೀನಿ. ಅಲ್ಲಿ 3ನೇ ತಾರೀಕು ದೀಕ್ಷಾ ಕಾರ್ಯಕ್ರಮ ಇರುತ್ತೆ, ದೀಕ್ಷಾ ಮಂತ್ರೋಪದೇಶ. 2ನೇ ತಾರೀಕು ಮೋಸ್ಟ್ಲಿ ಅಮಾವಾಸ್ಯೆ ಇದೆ. ಅಲ್ಲಿ ಕಪಿಲಾ ನದಿ, ಕಾವೇರಿ ಸಂಗಮ ಇರುತ್ತೆ. ಅಲ್ಲೆಲ್ಲ ಪಿತೃಗಳಿಗೆ ತರ್ಪಣ ಕೊಡ್ತಾರೆ. ದುಡ್ಡಿರೋರು ಅವರವರ ಏನೋ ಗುರುಗಳಿಗೆ ವಸ್ತ್ರ ಕೊಡ್ತಾರೆ, ಪಂಚ ಕೊಡ್ತಾರೆ, ಒಂದಷ್ಟು ದಕ್ಷಿಣ ಕೊಡ್ತಾರೆ. ಅಲ್ಲಿ ಪೂಜೆ ಮಾಡೋಕ್ಕೆ ಖರ್ಚಿಗೆ ಕೊಡ್ತಾರೆ. ಅವರು ಏನು ಮಾಡ್ತಾರೆ, ಕರ್ಕೊಂಡೋಗಿ ಯಾರು ಬಂಧುಗಳಿದ್ದಾರೆ ಯಾರಿಗೆ ಮಾಡಿಸ್ಬೇಕು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಮಾಡಿಕೊಡ್ತಾರೆ ಅಲ್ವಾ? ಆದರೆ ಕೆಲವ್ರಿಗೆ ಇದೆಲ್ಲ ಗೊತ್ತಿರಲ್ಲ, ನಮ್ಮ ಪಿತೃಗಳಿಗೆ ಏನಾಗ್ತಾಯಿದೆ, ನಮ್ಮ ಪೂರ್ವಿಕರು ಏನಾಗಿದ್ದಾರೆ ಅದೆಲ್ಲ ಏನೂ ಯೋಚನೆ ಮಾಡಲ್ಲ. ಅವ್ರು ತೀರೋಗ್ಬಿಟ್ರ ಒಂದು ವರ್ಷ ತಿಥಿ ಮಾಡಿಸ್ತಾರೆ, ಮೊದಲನೇ ವರ್ಷ. ಅದೆಷ್ಟು 12 ದಿನನೋ 11 ದಿನನೋ 9ನೇ ದಿನನೋ ಫಸ್ಟ್ ಟೈಮ್ ತಿಥಿ ಮಾಡಿಸ್ಬಿಟ್ರ ಆಮೇಲೆ ಅವ್ರನ್ನ ತಿಳ್ಕೊಳ್ಳೋದೇ ಇಲ್ಲ. ಅವ್ರನ್ನ ತಿಳ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಏನಾಗುತ್ತೆ ಹೇಳಿ? ಅವ್ರು ತಿಳ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಕರ್ಮ ಕಳಿಬೇಕಲ್ಲ. ಅವರ ಪಾಪಗಳು ಅವ್ರ ತಲೆ ಮೇಲೆ ಕೂತ್ಕೊಂಡು ಅವರು ಅಂತರ್ಗತವಾಗಿ ಸುತ್ತಾ ಇರ್ತಾರೆ. ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ಯಾವ ಜನ್ಮನೂ ಇಲ್ಲ. ಆದರೆ ಅವರು ತಿನ್ನೋಂಗಿಲ್ಲ, ಕುಡಿಯೋಂಗಿಲ್ಲ, ನಿದ್ರೆ ಮಾಡೋಂಗಿಲ್ಲ, ಯಾಕಂದರೆ ಅವ್ರಿಗೆ ಶರೀರ ಇರಲ್ಲ. ಘೋರ ನರಕ ಆಗಿರುತ್ತೆ ಅವ್ರಿಗೆ.
ಅವ್ರಿಗೆ ದುಡಿಯೋಕ್ಕೂ ಆಗಲ್ಲ, ಯಾವುದೇ ಕೆಲಸ ಕಾರ್ಯಗಳು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಬರೀ ಆತ್ಮವಾಗಿ ಸುತ್ತ ಇರ್ತಾರೆ. ಶರೀರ ಇದ್ದರೆ ಅವರು ನಮ್ಮ ಥರ ಇರ್ತಾರೆ, ಈಗ ಶರೀರ ಇಲ್ವಲ್ಲ ಅದಕ್ಕೆ ಅವ್ರು ಸುತ್ತ ಇರ್ತಾರೆ. ಅವರು ಪಾಪ ಕಳಿಬೇಕಂದ್ರೆ ನಾವಿಲ್ಲಿ ಪುಣ್ಯಕರ್ಮ ಮಾಡಬೇಕು. ಅಂದರೆ ಪಿತೃಪಕ್ಷದಲ್ಲಿ ಪಿಂಡಗಳನ್ನು ಇಟ್ಟು, ಎರಡು ನದಿ ಸೇರ್ತಾವಲ್ಲ ಅಲ್ಲಿ, ಮೂರು ನದಿ ಸೇರ್ತಾವಲ್ಲ ಅಲ್ಲಿ ಸಂಗಮ ಅಂತಾರೆ. ಅಲ್ಲಿ ಅಥವಾ ಯಾವುದೋ ಒಂದು ಬಾವಿ ಅಥವಾ ಯಾವುದೋ ಒಂದು ಕುಂಟೆ ಹಳ್ಳ ಕೊಳ್ಳ ಇರ್ತದೆ ಅಲ್ಲಿ. ಅವ್ರಿಗೆ ಒಂದು ಪಿಂಡಧಾರಣೆ ಮಾಡಿದ್ರೆ ಅವ್ರಿಗೆ ಪಾಪ ಪರಿಹಾರ ಆಗಿ ಅವ್ರಿಗೆ ಒಂದು ಪುನರ್ಜನ್ಮ ಸಿಗುತ್ತೆ. ಅವ್ರಿಗೆ ಪುನರ್ಜನ್ಮ ಸಿಕ್ಕಿದರೆ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ, ಅವ್ರಿಗೊಂದು ಮುಕ್ತಿ ಸಿಗುತ್ತೆ. ಅವರು ಆಶೀರ್ವಾದ ಮಾಡಿದ್ರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು, ಎಲ್ಲ ಆರೋಗ್ಯ ಭಾಗ್ಯ, ನಮ್ಮ ಅಭಿವೃದ್ಧಿ ಎಲ್ಲ ಆಗುತ್ತೆ. ಒಂದು ವೇಳೆ ಅವ್ರ ಶಾಪ ನಮಗೆ ತಟ್ಟಿದರೆ, ಅವ್ರ ಶಾಪ ಆಗ್ತಿದ್ರೆ, ಯಾಕೆ ಶಾಪ ಆಗ್ತಾರಂದರೆ ಅವರು ನಮಗೆ ಅವ್ರ ಆಸ್ತಿ ಎಲ್ಲ ಬಿಟ್ಟೋಗಿರ್ತಾರೆ, ನಮಗಾಗಿ ದುಡ್ದಿರ್ತಾರೆ ಕಷ್ಟಪಟ್ಟು. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ದುಡ್ದಿರ್ತಾರೆ. ಹೆಂಗೋ ಅವ್ರು ತೀರೋಗಿರ್ತಾರೆ ಆಯಸ್ ಮುಗಿದು. ಈಗ ನಾವು ನಮ್ಮ ಪಾಡಿಗೆ ನಾವು ಇಲ್ಲಿ ಮಜಾ ಉಡಾಯಿಸ್ತಾ ಇದ್ದರೆ, ಇರೋ ಆಸ್ತಿನಲ್ಲಿ ಮಜಾ ಉಡಾಯಿಸ್ತಾ ಇರ್ತಾರೆ. ಕೆಲವರು ಕುಡಿತಾರೆ, ತಿಂತಾರೆ, ಎಲ್ಲ ಮಾಡ್ತಿರ್ತಾರೆ, ಮೋಜು ಮಸ್ತಿ ಮಾಡ್ತಾರೆ. ಆದರೆ ಪಿತೃಗಳನ್ನು ತಿಳ್ಕೊಳ್ಳಲ್ಲ. ಆಗ ಯಾರಿಗೆ ಪಾಪ ತಟ್ಟುತ್ತೆ? ನಮಗೆ ತಟ್ಟುತ್ತೆ. ಅವರು ಸಂಪಾದನೆ ಮಾಡಿದ ಆಸ್ತಿನಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೋ ಕೆಟ್ಟ ರೀತಿಯಲ್ಲಿ ಮಾಡಿದ್ದಾರೋ ಸಂಪಾದನೆ ನಮಗೆ ಗೊತ್ತಿಲ್ಲ. ಅವ್ರು ಬಿಟ್ಟೋಗಿರೋ ಆಸ್ತಿನಲ್ಲಿ ಮೋಜು ಮಸ್ತಿ ಮಾಡ್ತಾಯಿದ್ರೆ ಈ ಪಾಪಕರ್ಮ ನಮಗೆ ತಾನೇ ತಟ್ಟುತ್ತೆ. ಅವರು ಶಾಪ ಆಗ್ತಾರೆ ನಮಗೆ. ಆವಾಗ ನಾವು ಉದ್ಧಾರ ಆಗಲ್ಲ, ರೋಗಗಳು ಬರುತ್ತೆ, ಬರಬಾರ್ದು ರೋಗಗಳು ಬರುತ್ತೆ, ಪಾಪಕರ್ಮಗಳು ಅಂಟ್ಕೊಳ್ಳುತ್ತೆ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಒಳ್ಳೆಯದಾಗಲ್ಲ, ಎಲ್ಲರಿಗೂ ರೋಗಗಳು ಕಷ್ಟಗಳು. ಏನಾದರೂ ಒಳ್ಳೆ ಯೋಜನೆಗಳಿಗೆ ಕೈ ಹಾಕಿದ್ರೆ, ವ್ಯಾಪಾರ ಇರ್ಬೋದು, ಯಾವುದೋ ಒಂದು ಸೈಟ್ ಇರ್ಬೋದು, ಮನೆ ಇರ್ಬೋದು, ಯಾವುದೋ ಒಂದು ಫ್ಯಾಕ್ಟ್ರಿ ಇರ್ಬೋದು, ಯಾವುದೋ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡೋದು, ಯಾವುದೋ ಒಂದು ಉದ್ಯೋಗ ಸ್ಟಾರ್ಟ್ ಮಾಡೋದಿರ್ಬೋದು, ಏನೇ ಇರ್ಬೋದು, ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದು ಈಡೇರಲ್ಲ. ಕಾರಣ ಅವ್ರು ಶಾಪ ತಟ್ತಾ ಇರುತ್ತೆ ನಮಗೆ, ಅವ್ರು ಶಾಪ ಆಗ್ತಿರ್ತಾರೆ. ಈ ಕಾರಣದಿಂದ ಸಂಸಾರಿಗಳಾದ ನೀವು ಪಿತೃಪಕ್ಷದಲ್ಲಿ ಕನಿಷ್ಠ ಅವರಿಗೆ ತಿಳ್ಕೊಬೇಕು, ಕನಿಷ್ಠ ಅವರಿಗೆ ನಾವು ತಿಳ್ಕೊಬೇಕು. ಏನೋ ಕೈಲಾದ ಮಟ್ಟಿಗೆ ನೀವು ಅವರಿಗೆ ಏನಾದರೂ ಪಿತೃಕರ್ಮದ್ದು ಯಾರಾದರೂ ಅರ್ಚಕರನ್ನ ಇಟ್ಕೊಂಡು ನೀವು ಸೇವೆ ಮಾಡಿಸ್ಬೇಕು, ಪ್ರತಿ ವರ್ಷ ಮಾಡಬೇಕು. ನೀವು ಅವ್ನು ಪ್ರಶ್ನೆ ಕೇಳ್ಬೋದು, ಒಂದು ವೇಳೆ ಅವರಿಗೆ ಬೇರೆ ಜನ್ಮ ಸಿಕ್ಕಿದರೆ ನಾವಿಲ್ಲಿ ಪಿಂಡಧಾರಣೆ ಮಾಡಬೇಕಂತ ಕೆಲವರು ಕೇಳ್ತಾರೆ. ಈಗ ಅವರಿಗೆ ಬೇರೆ ಜನ್ಮ ಸಿಕ್ಕಿರ್ತದಪ್ಪ ಅಥವಾ ಇಲ್ಲಪ್ಪ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಒಂದು ವೇಳೆ ಸಿಕ್ಕಿರ್ಬೋದಲ್ಲ ಬೇರೆ ಜನ್ಮ, ಯಾವುದೋ ಒಂದು ಜನ್ಮದಲ್ಲಿ ಅವ್ರು ಹುಟ್ಟಿರ್ಬೋದಲ್ಲ, ಇಲ್ಲ ನಮ್ಮ ಮನೆಯಲ್ಲೇ ಹುಟ್ಟಿರ್ಬೋದಲ್ಲ, ಮಗುವಾಗಿ, ಮೊಮ್ಮಗ ಆಗಿ, ಮಗನಾಗಿ, ಏನಾಗಿ ಹುಟ್ಟಿರ್ಬೋದಲ್ಲ ಅವರು, ಅಥವಾ ಕುರಿಯಾಗಿ, ಮೇಕೆಯಾಗಿ, ನಾಯಿಯಾಗಿ, ಕತ್ತೆಯಾಗಿ, ಹಸುವಾಗಿ, ಎತ್ತಾಗಿ ಅವ್ರು ಹುಟ್ಟಿರ್ಬೋದಲ್ವ? ಅವ್ರು ಹುಟ್ಟಿದ್ಮೇಲೆ ನಾವ್ಯಾಕೆ ಇಲ್ಲಿ ಪಿಂಡಧಾರಣೆ ಮಾಡಬೇಕು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಒಂದು ವೇಳೆ ಅವ್ರು ಹುಟ್ಟುಬಿಟ್ಟಿದ್ರೆ ನಾವು ಇವಾಗ ಪಿಂಡಧಾರಣೆ ಮಾಡಿದ್ರೆ ಹೆಂಗೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅಲ್ವಾ? ಏನು ವೇರಿ ಮಾಡಿಬಿಡಿ. ಒಂದು ವೇಳೆ ಅವ್ರು ಹುಟ್ಟಿದ್ರೆ ನಾವು ಪಿಂಡಧಾರಣೆ ಎಲ್ಲ ಮಾಡಿದ್ರೆ ಅವಾಗಲೂ ಅವ್ರ ಪಾಪಗಳು ಏನಾದರೂ ಬ್ಯಾಲೆನ್ಸ್ ಅವ್ರಿಗಿದ್ದರೆ ಅವ್ರ ಪಾಪ ಪರಿಹಾರ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮಗುವಾಗಿ ಹುಟ್ಟಿರ್ತಾರೆ, ಮಗನಾಗಿ ಹುಟ್ಟಿರ್ತಾರೆ, ಇನ್ನೇನೋ ನಾಯಿ ಕುರಿ ಇನ್ನೇನಾಗಿ ಹುಟ್ಟಿರ್ತಾರೆ, ಅವಾಗೂ ಆ ಪಾಪ ಇರುತ್ತಲ್ಲ, ಅವ್ರ ಹಿಂದೆ ಬಂದಿರುತ್ತಲ್ಲ ಪಾಪ, ಅದು ನಾಶ ಆಗುತ್ತೆ. ಅದರಿಂದ ಏನು ಇವರಿಗೆ ಕೆಟ್ಟದಾಗಲ್ಲ, ಗೊತ್ತಾಯ್ತಲ್ಲ? ಒಂದು ಆಪ್ಷನ್ ಇದೆ. ಒಂದು ವೇಳೆ ಹುಟ್ಟಿಲ್ಲ, ಅವರಿನ್ನೂ ಅಂತರವಾಗಿ ಸುತ್ತಾ ಇದ್ದಾರೆ. ಯಾವ ರೀತಿ ಸುತ್ತಾ ಇರ್ತಾರೆ ಅಂದರೆ ಗಾಢ ಅಂಧಕಾರ. ಒಂದು ಸಾರಿ ನೋಡ್ರಿ ಇಲ್ಲಿ ಹೆಂಗಿದೆ ಇದು, ನಿಮ್ಗೇನಾದರೂ ಕಾಣುತ್ತಾ? ಈಗ ಏನಾದರೂ ಕಾಣುತ್ತೇನ್ರಿ? ಇದು ಗಾಢ ಅಂಧಕಾರ ಅಂತಾರೆ. ಈಗ ಸಮಯ ಅಷ್ಟು ಗೊತ್ತಾ ನನ್ನ ವಾಚಲ್ಲಿ? ನಾನು ವಾಚಲ್ಲಿ ನಿಮಗೆ ಟೈಮ್ ತೋರಿಸ್ಬಿಡ್ತೀನಿ ನೋಡ್ರಿ. ನೋಡಿ, 11:46 ರಾತ್ರಿ 11:46 ನಿಮ್ಗೆ ಕಾಣಿಸ್ತಾ ಇದೆ ಟೈಮ್ ಅನ್ಕೊತೀನಿ. ಗೊತ್ತಾಯ್ತಾ? ಕಾಣಿಸ್ತಾ ಇದೆ ಅನ್ಕೊತೀನಿ, 11:46 ಇದೆ. ಈ ಸಮಯದಲ್ಲಿ ನಾನು ಹೊರಗಡೆ ಇದ್ದೀನಿ, ಯಾಕಂದರೆ ನನಗೆ ನಿದ್ರೆ ಬರಲಿಲ್ಲ, ನಾನು ಮಲಗೋದು ಲೇಟು. ಅದರಲ್ಲಿ ಇವತ್ತು ನಾನು ಕ್ಯಾಲೆಂಡ್ರಲ್ಲಿ ನೋಡಿದೆ, ಆ ನೇತ್ರಾವತಿ ಅಂತ ಒಬ್ಬರಿದ್ದಾರೆ, ಸತ್ಯಮ್ಮ ದೇವಸ್ಥಾನ ನೇತ್ರಾವತಿ, ಅವರು ಪಂಚಾಂಗಲ್ಲಿ ಹಾಕ್ತಾರೆ, ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ಅದರಲ್ಲಿ ನೋಡಿದೆ, ಮತ್ತು ಕ್ಯಾಲೆಂಡ್ರಲ್ಲಿ ನೋಡಿದೆ. ಇವತ್ತು ಗ್ರಹಣ, ಚಂದ್ರಗ್ರಹಣ ಆ್ಯಕ್ಚುಲಿ ಇವ ಪ್ರಾರಂಭ ಆಗಿದೆಯೋ ಗೊತ್ತಿಲ್ಲ, ಇಷ್ಟೊತ್ತಿನಲ್ಲೇ ಇದ್ದೀನಿ. ಇದೇ ರೀತಿ ಗಾಢ ಅಂಧಕಾರ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ನಾನು ಮನೆಯಿಂದ ಹೊರಗಡೆ ಇದ್ದೀನಿ. ಗೊತ್ತಾಯ್ತಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ವಿಚಾರ ಅಂದರೆ, ನೋಡಿ ಇವರೇ, ಪಾಪಕರ್ಮಗಳು ನಮಗೆ ಯಾವ್ಯಾವ ರೀತಿ ಬರುತ್ತೆ, ಯಾವ ರೀತಿ ಅಟ್ಯಾಕ್ ಆಗ್ತಿದೆ ನಮ್ಗೆ ಗೊತ್ತಿಲ್ಲ, ಯಾವ ರೀತಿ ಪಾಪಕರ್ಮಗಳು ಅಟ್ಯಾಕ್ ಆಗ್ತವೆ ನಮ್ಗೆ ಗೊತ್ತಿಲ್ಲ.
ಕೆಲವು ಸಾರಿ ನಾವೇ ಪಾಪ ಮಾಡ್ತೀವಿ, ಕೆಲವು ಸಾರಿ ನಮ್ಮ ಪಿತೃಗಳು ಮಾಡಿರ್ಬೋದು, ಗೊತ್ತಾಯ್ತಲ್ಲ. ಹಾಗೆ ಮಾಡಿದಾಗ ಏನಾಗುತ್ತೆ, ಅವರು ಮಾಡಿದ್ದು ಪಾಪಕ್ಕೆ ಅವರಿಗೆ ಪುನರ್ಜನ್ಮ ಸಿಕ್ಕಲ್ಲ. ಇದರಿಂದ ಏನಾಗುತ್ತೆ, ಭೂಮಿ ಮೇಲೆ ನಾವಿರ್ತೀವಿ, ಆ ಪಾಪ ನಮ್ಮ ಗಂಟುಕೊಳ್ಳುತ್ತೆ, ನಮ್ಮ ಮಕ್ಕಳು ಗಂಟುಕೊಳ್ಳುತ್ತೆ, ಮನೆಯವ್ರು ಗಂಟುಕೊಳ್ಳುತ್ತೆ. ಯಾಕಂದರೆ ಅವ್ರಿಗೆ ಮುಕ್ತಿ ಸಿಕ್ಕಿರಲ್ಲ, ಅವ್ರು ಶಾಪ ಹಾಕ್ತಿರ್ತಾರೆ ಅಲ್ವಾ. ಅವ್ರು ಶಾಪ ಹಾಕಿದ್ರೆ ನಮ್ಗೆ ಒಳ್ಳೆಯದಾಗುತ್ತಾ, ನೀವು ಹೇಳಿ ನೋಡಿ, ಒಳ್ಳೆಯದಾಗುತ್ತಾ ಹೇಳ್ರಿ? ಆಗಲ್ಲ. ಈ ರೀತಿ ಘೋರವಾದ ಅಂಧಕಾರದಲ್ಲಿ ಅವರು ಇರ್ತಾರೆ, ಅಂಧಕಾರದಲ್ಲಿ ಅವ್ರು ಕೊಳಿತಿರ್ತಾರೆ. ಹಸಿವು ಅನ್ನೋದು ಅವ್ರಿಗೆ ಆಗ್ತಾ ಇರುತ್ತೆ, ಆದರೂ ಏನೂ ತಿನ್ನೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಶರೀರ ಇರಲ್ಲ, ಶರೀರ ಇರಲ್ಲ. ಅದಕ್ಕೇನಾಗುತ್ತೆ, ಶರೀರ ಅವಾಗ ಇರಲ್ಲ, ಅವಾಗ ಅವ್ರಿಗೆ ಯಾವುದೇ ಮುಕ್ತಿ ಸಿಗೋದಿಲ್ಲ. ಗೊತ್ತಾಯ್ತಲ್ಲ. ಆ ಕಾರಣಕ್ಕಾಗಿ ನಾವು ಅವರಿಗೆ ನಾವೊಂದು ಯಾವುದೋ ಒಂದು ಕ್ರಿಯಾಕರ್ಮ ಮಾಡಿ ಮುಕ್ತಿಯನ್ನು ಅವ್ರಿಗೆ ನಾವು ಕೊಡಿಸ್ಬೇಕು. ನಾವು ಯಾವ ರೀತಿ ಕೊಡಿಸೋದು, ಅರ್ಚಕರನ್ನ ಇಟ್ಕೋಬೇಕು. ಅರ್ಚಕರು ಇರ್ತಾರಲ್ಲ, ವೈದಿಕ ಧರ್ಮ ಮಾಡೋರು, ಅವ್ರನ್ನ ಇಟ್ಕೋಬೇಕು. ಅವ್ರನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲಲ್ಲಪ್ಪ, ಏನು ಮಾಡೋದು ಅಂತ ನಿಮ್ಗೊಂದು ಚಿಂತೆ ಇರುತ್ತೆ ಅಲ್ವಾ. ಅದಕ್ಕೆ ಭಾಳ ಸುಲಭವಾಗಿ ಏನೋ ದಕ್ಷಿಣೆ ಅಂತಿರುತ್ತಲ್ಲ, ಯಾರಾದರೂ ಗುರುಗಳಿರ್ತಾರೆ ದೂರದಲ್ಲಿ ಹತ್ತಿರದಲ್ಲಿ, ಅವರಿಗೆ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಎಲ್ಲರಿಗೂ ಒಟ್ಟಿಗೆ ಒಂದು 10 ಜನಕ್ಕೆ 20 ಜನಕ್ಕೆ 50 ಜನಕ್ಕೆ ಯಾರ್ಯಾರು ಕೊಡ್ತಾರೆ ಅವ್ರದ್ದೆಲ್ಲ ಒಟ್ಟಿಗೆ ಸೇರಿಸಿ ಅವ್ರೇನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ನದಿನಲ್ಲೋ, ನದಿ ಹತ್ರನೋ, ಅಥವಾ ಇನ್ನೆಲ್ಲೋ ಮನೆಯಲ್ಲೋ, ಇನ್ನೆಲ್ಲೋ ಒಂದು ಕಡೆ ಅವ್ರೇನು ಮಾಡ್ತಾರೆ, ಎಲ್ಲರದ್ದು ಒಟ್ಟಿಗೆ ಸೇರಿಸಿ ಒಂದು ಕ್ರಿಯಾಕ್ರಮ ಅಂತ ಮಾಡಿಬಿಡ್ತಾರೆ. ಗೊತ್ತಾಯ್ತಲ್ಲ. ಫೈನಲಾಗಿ ನೀವು ಅವರಿಗೆ ಬರೀ ಒಂದು 50-100 ಕೊಟ್ಟರು ಕೂಡ ಸಾಕು, ಯಾರೋ ಒಬ್ಬರಿಗೆ ಹಾಕಿದರೆ ಅವರು ಮಾಡ್ತಾರೆ. ನೀವು ಗೂಗಲ್ ಪೇ ಇರುತ್ತೆ, ಫೋನ್ಪೇ ಇರುತ್ತೆ, ಈ ಥರ ಸಾಕಷ್ಟು ಏನೇನೋ ಇರುತ್ತೆ ಅಲ್ವಾ. ಈ ಅನುಕೂಲಗಳು ಇರೋದರಿಂದ ಎಲ್ಲರಿಗೂ ಒಂದು ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ನೋಡಿ ಇವರೇ, ನಾನು ಇಷ್ಟೊತ್ತಿನಲ್ಲಿ ಹೊರಗಡೆ ಯಾಕೆ ಹೇಳಿದೆ ಈ ವಿಚಾರ ಅಂದರೆ, ನಮ್ಮವ್ರಿಗಾಗಿ ನಾವೇನು ಕೊಡೋದಿಲ್ಲ, ಕೊಡೋಕ್ಕಾಗಲ್ಲ. ಅವರು ಯಾವುದೋ ಒಂದು ಲೋಕದಲ್ಲಿದ್ದಾರೆ ಅಲ್ವಾ, ಯಾವುದೋ ಒಂದು ಲೋಕದಲ್ಲಿದ್ದಾರೆ. ನಾವೇನು ಮಾಡ್ಬೋದು, ಅಟ್ಲೀಸ್ಟ್ ಅವ್ರನ್ನ ತಿಳ್ಕೋಬೇಕು, ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಜೀವನದಲ್ಲಿ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು, ಮಹಾ ಅಪರಾಧ ಅದು. ಗೊತ್ತಾಯ್ತಾ, ಮಹಾ ಅಪರಾಧ. ಗೊತ್ತಾಯ್ತಾ, ಮಹಾ ಅಪರಾಧ. ನಿಜವಾಗ್ಲೂ ಹೇಳ್ತೀನಿ, ನಾವು ಯಾವುದನ್ನು ಈ ಜಗತ್ತಿನಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಗೊತ್ತಾಯ್ತಲ್ಲ. ಇವರ ದೊಡ್ಡವ್ರಿಗಾಗಿ ನಮಗೆ ತೀರೋದ್ರಲ್ಲ, ಅವ್ರಿಗಾಗಿ ನಾನು ಈ ಒಂದು ಕಾರ್ಯಕ್ರಮನ ಹಂಚ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ನಮ್ಮವ್ರಿಗಾಗಿ ನಾವು ಮಾಡಿದೆ, ಇನ್ಯಾರಿಗಾಗಿ ಮಾಡಬೇಕು ಹೇಳಿ? ನಮ್ಮ ಪೂರ್ವಿಕರಿಗಾಗಿ ನಾವು ಮಾಡಬೇಕಲ್ವಾ, ಹೌದಾ ಇಲ್ವಾ? ನಾವು ಅವ್ರನ್ನ ತಿಳ್ಕೊಳ್ಳಲ್ಲ, ಅವ್ರು ತಿರೋದ್ರು ಬಿಡು ಅಂದ್ಬಿಟ್ಟು ಯಾವುದೋ ಒಂದು ವರ್ಷ ಅತಿಥಿ ಮಾಡಿಬಿಟ್ಟು ಆಮೇಲೆ ಮಾಡಿಲ್ಲ ಅಂದ್ರೆ ಹೆಂಗ್ರಿ? ತಪ್ಪಲ್ಲೇನ್ರಿ, ನೀವು ಹೇಳ್ರಿ, ತಪ್ಪಲ್ವಾ? ಅವ್ರು ತೀರೋಗ್ಬಿಟ್ರಿ ಬಿಡಿ ಅಂದ್ಬಿಟ್ಟು ಒಂದು ವರ್ಷ ಮಾಡಿಬಿಟ್ಟು ಆಮೇಲೆ ಮಾಡಿಲ್ಲ ಅಂದ್ರೆ ಹೆಂಗೆ? ಸರಿ, ಮಾಡೋಕ್ಕಾಗಲ್ಲ. ಯಾರೋ ಗುರುಗಳಿರ್ತಾರೆ, ಅಂಥವ್ರಿಗೆ ಒಂದು 100 ರೂಪಾಯಿ 50 ರೂಪಾಯಿ ಹಾಕಿ, ಅವ್ರೇನು ಮಾಡ್ತಾರೆ, ಒಂದು 10 ಜನ ಹಾಕಿದರೆ ಒಟ್ಟಿಗೆ ತಗೊಂಡವರು ಒಂದು ಕಡೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವರು ಕ್ರಿಯಾಕ್ರಮ ಮಾಡ್ತಾರೆ, ಕ್ರಿಯಾಕರ್ಮ ಮುಗಿಸ್ತಾರೆ. ಕ್ರಿಯಾಕರ್ಮ ಅಂತಾರೆ ಇದನ್ನು, ವೈದಿಕ ಧರ್ಮ, ವೈದಿಕ ಕರ್ಮ. ಓಕೆನಾ? ಇವರೇ ಪ್ರಯತ್ನ ಪಡಿ. ಹಾಗೆ ನೀವು ನೋಡಿ, ನಾನು ಕಾವ್ಯ ಹಾಕಿದ್ದೀನಿ, ನಮ್ಮಂಥವರು ಈ ಕ್ರಿಯಾಕರ್ಮ ನಮ್ಮ ಪೂರ್ವಿಕರಿಗಾಗಿ ಏನು ಮಾಡೋಷ್ಟಿಲ್ಲ. ನಮ್ಮಂಥವ್ರನ್ನ ಬೇರೆಯವ್ರು ಕರೆಸಿ ಅವ್ರ ಮನೆಗಳಿಗೆ ನಮಗೆ ಪಾದ ಪೂಜೆ ಮಾಡಿ ಊಟ ತಿಂಡಿ ಕಾಫಿ ಟೀ ಎಲ್ಲ ಕೊಟ್ಟು ದಕ್ಷಿಣೆ ಹಾಕಿ ನಮಗೆ ವಸ್ತ್ರಗಳನ್ನು ಕೊಟ್ಟು ನಮಗೆ ಪಾದ ಪೂಜೆ ಮಾಡಿ ಗುರುಪೂಜೆ ಮಾಡಿ ಕಳಿಸ್ತಾರೆ. ಬ್ರಾಹ್ಮಣರ ಕೈಯಲ್ಲಿ ಅವರು ಕ್ರಿಯಾಕರ್ಮ ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ. ಕೆಲವರು ಬ್ರಾಹ್ಮಣರನ್ನ ಕರೆಸಲ್ಲ, ಅವ್ರ ಮನೇಲಿ ಅವರೇ ಅಂದರೆ ಕರೆಸ್ತಾರೆ, ಅವ್ರು ಬರೀ ಪೂಜೆ ಮಾಡಿ ಹೊರಟೋಗ್ತಾರೆ.
ನಮ್ಮನ್ನು ಅವ್ರೇನು ಮಾಡ್ತಾರೆ, ಆಶೀರ್ವಾದಕ್ಕೋಸ್ಕರ ನಮ್ಮನ್ನು ಕರೆಸ್ತಾರೆ, ನಮ್ಮ ಪಾದ ಪೂಜೆ ಮಾಡಿ ನಮ್ಮ ಹತ್ರ ಆಶೀರ್ವಾದ ತಗೊಳ್ತಾರೆ. ನಮ್ಮಂಥವರು ಯಾರು ಕ್ರಿಯಾಕ್ರಮ ಮಾಡಲ್ಲ. ನಮ್ಮಂಥ ಗುರುಗಳು ಯೋಗಿಗಳು, ನಾನು ತಪಸ್ವಿ ಯೋಗಿ, ಕ್ರಿಯಾಕ್ರಮಗಳೆಲ್ಲ ನಮ್ಮಂಥವ್ರು ಮಾಡಲ್ಲ. ಆದರೆ ನಮ್ಮಂಥವ್ರಿಗೆ ನೀವು ದಕ್ಷಿಣೆ ಕೊಟ್ಟರೆ ಸಾಕು, ಅದರಿಂದ ಪುಣ್ಯ ಬರುತ್ತೆ. ಅದಕ್ಕೆ ಕರೆಸಿ ಅವ್ರೇನು ಮಾಡ್ತಾರೆ, ಮನೆಯಲ್ಲಿ ಊಟ ಹಾಕಿ ಬಟ್ಟೆ ಕೊಟ್ಟು ನಮಗೆ ಮಾಡ್ತಾರೆ. ಅದರಲ್ಲಿ ಮೈಸೂರು, ಮಂಡ್ಯ, ಕೊಳ್ಳೇಗಾಲ, ಟಿ ನರಸೀಪುರ, ಶ್ರೀರಂಗಪಟ್ಟಣ, ಆ ಕಡೆಲ್ಲ ಹೆಚ್ಚಾಗಿ ಗುರುಗಳು, ನಮ್ಮಂಥ ಗುರುಗಳಂದರೆ ಅವರಿಗೆ ಹೆಚ್ಚಾಗಿ ನಂಬಿಕೆ ಇದೆ, ಒಂದು ಸಂಸ್ಕಾರ ಸಂಸ್ಕೃತಿ ಅವರಲ್ಲಿ. ನಾನು ಮೈಸೂರಲ್ಲಿರೋವಾಗ ತುಂಬ ಜನ ನನ್ನನ್ನು ಕರೆಸ್ತಿದ್ರು ಮನೆಗಳೇ, ತುಂಬ ಜನ ಕರೆಸೋರು. ನಾನು ಲಾಸ್ಟ್ ವೀಡಿಯೋಲ್ಲಿ ಹೇಳ್ಕೊಂಡಿದ್ದೀನಿ, ಪ್ರತಿ ಪೂಜೆಗೂ ನಮ್ಮನ್ನು ಕರೆಸ್ತಾರೆ, ಬರೀ ಕ್ರಿಯಾಕರ್ಮ ಅಂತಲ್ಲ. ನಾವೇನಿಲ್ಲ, ಬರೀ ಅವ್ರ ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಆಶೀರ್ವಾದ ಮಾಡ್ತೀವಿ, ಬರ್ತೀವಿ. ಜಸ್ಟ್ ಅರ್ಧ ಅವರ್, ಒನ್ ಅವರ್ ಇರ್ತೀವಿ ಅಷ್ಟೇ ಅವ್ರ ಮನೆಯಲ್ಲಿ, ಒನ್ ಅವರ್ ಇರ್ತೀವಿ ಅಷ್ಟೇ. ಗೊತ್ತಾಯ್ತಲ್ಲ, ನಾನು ಯಾಕೆ ಹೇಳಿದೆ ವಿಚಾರ ಅಂದರೆ, ಇವತ್ತು ತಾರೀಕು 18/9 2024 ಬುಧವಾರ ರಾತ್ರಿ, ಗೊತ್ತಾಯ್ತಲ್ಲ, ಭಾದ್ರಪದ ಚಂದ್ರಗ್ರಹಣ ಇವತ್ತು, ಪೌರ್ಣಮಿ, ಭಾದ್ರಪದ ಪೌರ್ಣಮಿ ಬೇರೆ, ಪಿತೃಪಕ್ಷ ಆರಂಭ ಆಗ್ತಾಯಿದೆ, ಅಮಾವಾಸ್ಯೆ ಬಂದು 10 ಅಂದರೆ 2 10 ಅನಿಸುತ್ತೆ ಅಮಾವಾಸ್ಯೆ, ಅವತ್ತು ಬಹಳ ಮುಖ್ಯವಾಗಿ ಎಲ್ಲ ಕಡೆ ನಡೀತದೆ, ಗೊತ್ತಾಯ್ತಲ್ಲ. ಓಕೆ ಅವರೇ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಮಾಡ್ಕೊಂಡಿದ್ರೆ ವೆರಿ ಗ್ರೇಟ್. ಆಮೇಲೆ ಏನಾದರೂ ಸಲಹೆ ಬೇಕಂದರೆ ನನ್ನ ನಂಬರ್ ಕೇಳಿಕೊಡ್ತೀನಿ, ನನಗೆ ಕೇಳಿ, ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ರಿಪ್ಲೈ ಮಾಡ್ತೀನಿ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಪಿತೃಗಳಿಗೆ, ನಿಮಗೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.